ದಾವಣಗೆರೆಯ ಜಿಲ್ಲಾ ಕುರುಬರ ವಿದ್ಯಾವರ್ತಕ ಸಂಘದ ವತಿಯಿಂದ ಕಾನೂನು ಸಚಿವ ಮಾಧುಸ್ವಾಮಿ ಅವರ ವಿರುದ್ಧ ದಾವಣಗೆರೆಯ ಜಯದೇವ ವೃತ್ತದ ಬಳಿ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆ ನಡೆಸಿದರು. ಸಚಿವರ ಪ್ರತಿಕೃತಿಯನ್ನ ಮೆರವಣಿಗೆಯ ಮೂಲಕ ತಂದು ಜಯದೇವ ವೃತ್ತದ ಬಳಿ ದಹನ ಮಾಡಿ ಘೋಷಣೆ ಕೂಗಿದರು. ಇದೇ ವೇಳೆ ಕುರುಬ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಮಾತನಾಡಿ, ಕಾನೂನು ಸಚಿವರಾದ ಮಾಧುಸ್ವಾಮಿ ಅವರು ಈಶ್ವರಾನಂದ ಶ್ರೀಗಳಿಗೆ ಅವಹೇಳನ ಮಾಡುವ ಮೂಲಕ ಇಡೀ ಕುರುಬ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ಕನಕ ಗುರುಪೀಠಕ್ಕೆ ಬಂದು ಸ್ವಾಮೀಜಿಗಳಲ್ಲಿ ಸಚಿವರು ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದರು. ಮಾಧುಸ್ವಾಮಿ ಅವರು ಇವತ್ತು ಸಮಾಜದಲ್ಲಿ ಕುರುಬ ಸಮಾಜದಲ್ಲಿ ಸ್ವಾಮಿ ಅಂದ್ರೆ ಅಷ್ಟೇ ಗೌರವ ಕೊಡ್ತಾರೆ, ಸ್ವಾಮಿಯರಿಗೆ ಎಲ್ಲರೂ ಗೌರವ ಕೊಡಬೇಕು. ಸ್ವಾಮಿಯರಿಗೆ ಗೌರವ ಕೊಡದೇ ಇರತಕ್ಕಂತಹ ವ್ಯಕ್ತಿ ವ್ಯಕ್ತಿನೇ ಅಲ್ಲ, ಅವನು ಮಾನವೀಯತೆ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ. ತತ್ಕ್ಷಣಕ್ಕೆ ಸಚಿವ ಸಂಪುಟದಿಂದ ಕೈಬಿಡಬೇಕಾಗಿ ಅವ್ರನ್ನ ಮನವಿ ಮಾಡಿಕೊಳ್ತೇವೆ. ಅವರು ಪುರಾಂಕಾರ ಬಿಟ್ಟು ಒಳ್ಳೆ ನಡತೆಯಿಂದ ಕೂಡಲೇ ತಕ್ಷಣವೇ ನಮ್ಮ ಮಠಾಧೀಶ್ವರ ಸನ್ನಿಧಿಗೆ ಆಗಮಿಸಿ ಕ್ಷಮೆ ಕೇಳಬೇಕಾಗಿ ಅವರಲ್ಲಿ ನಾವು ಸಮಾಜದ ಪರವಾಗಿ ದಾವಣಗೆರೆಯಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿಕೊಳ್ತೇವೆ. ಅವರು ತಕ್ಷಣವೇ ಬಂದು ಕ್ಷಮೆ ಯಾಚಿಸಬೇಕು.